ಡ್ರೈನೇಜಲ್ಲಿ ಹೇಳು ಮೂತ್ರ ಹರಿತಾ ಇದೆ, ಅದನ್ನೇ ಬಿದ್ದಂಥ ಹೆಂಜಲನ್ನು ಈ ಮಾನಸಿಕ ರೋಗಗಳು ತೆಗೆಯುತ್ತಾರೆ, ತಿಂತಾರೆ. ಒಳ್ಳೆಯ ಕೆಲಸ ಮಾಡು, ಆದರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ನಾನು ಹುಟ್ಟಿದ್ದು 1952 ಏಪ್ರಿಲ್ 23 ತಾರೀಕಿನಂದು. ಅದು ಕೇರಳದ ಎರ್ನಾಕುಳಂ ಜಿಲ್ಲೆಯಲ್ಲಿ ಮಂಜಪ್ಪುರ ಎಂಬ ಪ್ರದೇಶದಲ್ಲಿ ನಾನು ಹುಟ್ಟಿದ್ದು. 3 ತಿಂಗಳು ಮಗು ಇರುವಾಗ ನಾನು ಕರ್ನಾಟಕ ರಾಜ್ಯಕ್ಕೆ ನನ್ನ ತಂದೆ ತಾಯಿಯ ಜೊತೆಯಲ್ಲಿ ಬಂದೆ. ಗಂಡಿಬಾಗಿಲು ಇದೇ ಪ್ರದೇಶಕ್ಕೆ ಬಂದೆ. ಸುಮಾರು ಆಗಿನ ಕಾಲದಲ್ಲಿ ಸ್ಕೂಲೆಲ್ಲ ಇರಲಿಲ್ಲ. ನಾವು ನಮ್ಮ ಚರ್ಚ್ಗಳಲ್ಲಿ ಎಲ್ಲ ಅಲ್ಲಿ ಹೊಯ್ಗೆಯಲ್ಲಿ ನೆಲದಲ್ಲಿ ಹೊಯ್ಗೆ ಹಾಕಿ ಅದರಲ್ಲೆಲ್ಲ ಕೈಯಲ್ಲಿ ಬರೆದು ಕಲಿತಾ ಇದ್ದದ್ದು. ಆವಾಗ ಕಲೀಲಿಕ್ಕೆ ಕೂಡ ತುಂಬ ಆಗಿಲ್ಲ. 4ನೇ ಕ್ಲಾಸ್ವರೆಗೆ ಕಲೀಲಿಕ್ಕೆ ಆಯಿತು. ಕೆಲವು ವರ್ಷಗಳ ನಂತರ ಮತ್ತೊಂದು ಶಾಲೆಯಲ್ಲಿ ಬಂತು. ಆಗ 1ರಿಂದ 4ನೇ ಕ್ಲಾಸ್ವರೆಗೆ ಅಲ್ಲಿ ಓದಿದ್ದೇನೆ. ಮತ್ತು ಅದರ ನಂತರ 5ನೇ ಕ್ಲಾಸಲ್ಲಿ ಹೋಗಬೇಕಾದ್ರೆ ನಮಗೆ ಇಲ್ಲಿಂದ ಒಂದು ಸುಮಾರು 4 ಕಿಲೋಮೀಟ್ರ್ ನೆರಿಯಕ್ಕೆ ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ಬಹಳ ಕಷ್ಟ ಇತ್ತು. ನನಗೆ ಕಲೀಲಿಕ್ಕೆ ತುಂಬ ಆಸೆಯೂ ಇತ್ತು. ನಿಜವಾಗಲೂ ನಾನು ನೆರಿಯಕ್ಕೆ ಹೋಗಲಿಕ್ಕೆ ಸರ್ಟಿಫಿಕೇಟ್ ಕೂಡ ಸ್ಕೂಲಿಂದ ಪಡ್ಕೊಂಡೆ. ಅಲ್ಲಿ ಹೋಗಲಿಕ್ಕೆ ಆ ಟೈಮ್ ಬಂದಾಗ ಏನಾಯ್ತು ಅಂತ ಹೇಳಿದರೆ, ಆವಾಗ ಒಂದು 5 ರೂಪಾಯಿ ಬೇಕಿತ್ತು. ಶಾಲೆಗೆ ಹೋಗಬೇಕಾದ್ರೆ ಪುಸ್ತಕ, ಡ್ರೆಸ್ಸು, ಕೊಡೆ, ಒಂದು 50 ಪೈಸೆ ಏನೋ ಫೀಸ್ ಕಟ್ಟಲಿಕ್ಕಿತ್ತು ಆ ಕಾಲದಲ್ಲಿ. ಇಷ್ಟಕ್ಕೋಸ್ಕರ 5 ರೂಪಾಯಿಗೆ ಗತಿ ಇರಲಿಲ್ಲ. ಅಷ್ಟು ತಾಪತ್ರ 3-4 ಮನೆಯಲ್ಲಿ ಹೋಗಿ ಇದೇ ಊರಲ್ಲಿ ಸಹಾಯ ಕೇಳಿದೆ. ಯಾರೂ ಕೊಡಲಿಲ್ಲ. ಎಲ್ಲರೂ ಹೇಳಿದ ಮಾತು ಒಂದೇ, ನೀನು ಕಲಿತದ್ದು ಸಾಕು. ಏನ ಮತ್ತು ತಂದೆಯರಿಗೂ ಕೂಡ ಹುಷಾರಿಲ್ಲ, ತಾಯಿಗೂ ಹುಷಾರಿಲ್ಲ ಅಂತ ಒಂದು ಘಟನೆಗಳೆಲ್ಲ ಇತ್ತು. ಕಡೆಗೆ ಮತ್ತೆ ತಂದೆಯರು ಹೇಳಿದರು, ಈ ವರ್ಷ ಈಗ ಬಿಟ್ಟು ಬಿಡುವ, ಬರುವ ವರ್ಷ ಹೇಗಾದರೂ ಮಾಡಿ ನಾನು ನಿನಗೆ ಕಲಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ, ಕಷ್ಟ ಉಂಟಲ್ಲ. ಆಯ್ತು ಎಂದು ಒಪ್ಪಿಕೊಂಡೆ. ಮತ್ತು ಹಾಗೆ ಸುಮ್ಮನೆ ಇದ್ದೆ. ಅದ ನಂತರ ಆ ಕಾಲದಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ನಾನು. ಒಂದು ದಿವಸ ಕೆಲಸ ಮಾಡಿದರೆ 5 ಆಣೆ ಸಿಗ್ತಿತ್ತು. 5 ಆಣೆ ಅಂದರೆ ಇವತ್ತಿನ ಲೆಕ್ಕ ಪ್ರಕಾರ 30 ನಯಾ ಪೈಸೆ ಸಿಗ್ತಿತ್ತು. ಆದರೆ 5 ಆಣೆಗೆ ಸುಮ್ಮನೆ ಆವತ್ತು ಅಷ್ಟು ವ್ಯಾಲ್ಯೂ ಇತ್ತು. ಅದರಿಂದೆಲ್ಲ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಎಲ್ಲ ಮಾಡಿಕೊಂಡು ಅದರ ನಂತರ ಸ್ವಲ್ಪ 1 ವರ್ಷ ಕಳೆದ ನಂತರ ಮತ್ತೆ ಸ್ವಲ್ಪ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಂತ ತಂದೆಯರು ಹೇಳಿದರು, ಇನ್ನು ನೀನು ಶಾಲೆಗೆ ಹೋಗು ಅಂತ ಹೇಳಿದರು. ಆವಾಗ ನಾನು ಹೇಳಿದ್ದೆ, ನನ್ನ ಜೊತೆಯಲ್ಲಿ 4ನೇ ಕ್ಲಾಸಿಂದ 5ನೇ ಪಾಸ್ ಆದವರು ಅವರೀಗ 6ನೇ ಕ್ಲಾಸಿಗೆ ಹೋಗಿದ್ದಾರೆ, ನಾನು ಇನ್ನು ಪುನಃ 5ನೇ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಬೇಕು, ಅವರ ಕೆಳಗೆ ಕೂತ್ಕೊಂಡು ನನಗೆ ಕಲೀಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ಆಯಿತು ನೀನು ಇಷ್ಟ ಅಂತ ಹೇಳಿಕೊಂಡು ಮತ್ತೆ ಶಾಲೆಯಲ್ಲಿ ಬಿಟ್ಟುಬಿಟ್ಟೆ. ಮತ್ತು ಅದನ್ನಂತರ ತಂದೆ ಜೊತೆಯಲ್ಲಿ ಅದನ್ನು ತಂದೆಯರಿಗೆ ಸ್ವಲ್ಪ ವ್ಯಾಪಾರ ಅದೆಲ್ಲ ಇತ್ತು ಅವ್ರ ಜೊತೆಯಲ್ಲಿ, ಮತ್ತು ಅದೆಲ್ಲ ಮಾಡಿಕೊಂಡಿದ್ದೆ. ಹಾಗೆ ಕಾಲ ಹಾಗೆ ಮುಂದುವರಿಯಿತು. ಅದರ ನಂತರ ಮತ್ತು ನನ್ನ ತಂದೆಯವರು 76ನೇ ಇಸವಿಯಲ್ಲಿ ತಂದೆಯವರು ತೀರೋದು, ತಾಯಿ 92ನೇ ಇಸವಿಯಲ್ಲಿ ತೀರಿದ್ದು. ಅದರ ನಂತರ ಮತ್ತು ನನ್ನ ಅಕ್ಕನಿಗೆ ಮದುವೆ ಆಯಿತು, ತಂಗಿಗೆ ಮದುವೆ ಆಗಿರಲಿಲ್ಲ. ಮತ್ತು ಇವ್ರದ್ದೆಲ್ಲ ಜವಾಬ್ದಾರಿಗೆ ನೋಡೋದೇ ಎಲ್ಲ ಇವತ್ತು ನನ್ನದೇ ಇದಾಗಿತ್ತು. ಇವ್ರನ್ನ ತಂದೆ ಎಲ್ಲ ತಾಯಿಯನ್ನು ತಂಗಿಯನ್ನು ಎಲ್ಲ ನೋಡಿಕೊಂಡು ನಮ್ಮ ಜೀವನವನ್ನು ನಾವೇ ಮಾಡಿಸ್ಕೊಂಡಿದ್ದೆ. ಅವಾಗ ಸ್ವಲ್ಪ ವ್ಯಾಪಾರ ಇತ್ತು ನಮಗೆ. ಅದನ್ನಂತರ ನನಗೆ 1978ನೇ ಇಸವಿಯಲ್ಲಿ ನನಗೆ ಮದುವೆ ಆಯಿತು. ನನ್ನ ಧರ್ಮಪತ್ನಿ ಹೆಸರು ಮೇರಿ ಅಂತ. ಇಲ್ಲಿಂದ ಒಂದು 15 ಕಿಲೋಮೀಟ್ರು ಕಾಯರ್ ತರ್ಕ ಅಲ್ಲಿ ಅವರ ಮನೆ. ಮದುವೆ ಆದ ನಂತರ ಮತ್ತು ನನಗೆ ನಮಗೆ ನಾಲ್ಕು ಮಕ್ಕಳು ಹುಟ್ಟಿದೆ. ಒಂದು ಗಂಡು ಮಗ ಮತ್ತು 3 ಜನ ಹೆಣ್ಣು ಮಕ್ಕಳು. ಆವಾಗ ದೇವದೇನು ಅಷ್ಟೊಂದು ದೊಡ್ಡ ಕಷ್ಟ ಇರಲಿಲ್ಲ. ಸ್ವಲ್ಪ ವ್ಯಾಪಾರ ಇತ್ತು, ಒಂದು ಸಣ್ಣ ಮಿಲ್ ಇತ್ತು, ಅದರಿಂದೆಲ್ಲ ಜೀವನ ನಡೀತಾ ಇತ್ತು. ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾಗ ನಮಗೆ ಆವಾಗ ಆ ಟೈಮಲ್ಲಿ ಶುಂಠಿ ವ್ಯಾಪಾರ ಹೆಚ್ಚು. ಶುಂಠಿ ಅಂದರೆ ಒಣ ಶುಂಠಿ, ಅದು ಹೋಲ್ಸೇಲ್ ವ್ಯಾಪಾರ ಇತ್ತು. ನಾನು ತೆಗೆಯುವಾಗ ಒಳ್ಳೆಯ ಮಾರ್ಕೆಟ್ ಇತ್ತು. ಕಡೆಗೆ ಏನಾಯಿತು, ತೆಗೆದು ವೇರ್ ಹೌಸಲ್ಲಿ ಇಟ್ಟಿದ್ದೆ. ಸಾಗರದಲ್ಲಿ ನಮ್ಮ ಇಲ್ಲಿ ಮುಂಡಾಜಿಯಲ್ಲಿ ಕೆಲವು ಕಡೆಯಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಸಡನ್ ರೇಟ್ ಡೌನ್ ಆಯಿತು. ಇನ್ನು ಅಂದರೆ ನಾನು ಎಲ್ಲರಿಂದ ಫುಲ್ಲು ಹಣ ಕೊಟ್ಟು ತಗೊಂಡಿಲ್ಲ, ಎಲ್ಲ 1/2 ಹಣ ಕೊಟ್ಟದ್ದು, 1/4 ಅಂಶ ಕೊಟ್ಟದ್ದು, ಹಾಗೆಲ್ಲ. ಅಂದರೆ ಹಣ ಲಾಭ ಬರುತ್ತೆ ಅಂತ ಉದ್ದೇಶದಲ್ಲಿ ತಗೊಂಡಿದ್ದು. ಸಡನ್ ಏನದು ರೇಟ್ ಡೌನ್ ಆಯಿತು. ಆಗ ಭಾಳ ಟೆನ್ಷನ್ ಆಯಿತು. ಇನ್ನೆಂತ ಮಾಡೋದು, ಲಾಭ ಸಿಕ್ಕಿದರೆ ನಾವು ವಾಪಸ್ ಕೊಡೋದಿಲ್ಲ, ನಷ್ಟ ಬಂದರೆ ಅವ್ರ ಥರ ಪಾರ್ಟಿ ಹತ್ರ ನಾವು ಹೋಗಿ ಕೇಳೋದು ಸರಿಯಲ್ಲ ಅಂತ ಅನಿಸಿದ್ದು. ಭಾಳ ಟೆನ್ಷನ್ ಏನಿದೆ ಆ ಸಂದರ್ಭದಲ್ಲಿ ಒಮ್ಮೆ
ಕೇರಳಕ್ಕೆ ಕೊಚ್ಚಿಗೆ ಮಾರ್ಕೆಟು ಸ್ಟಡಿ ಉಂಟಾದ ನೋಡಲಿಕ್ಕೆ ಹೋಗಿದೆ. ಅಲ್ಲಿ ಕೂಡ ಮಾರ್ಕೆಟ್ ಸ್ಟಡಿ ಇಲ್ಲ. ಕಡೆಗೆ ವಾಪಸ್ ಬರಬೇಕಾದ್ರೆ ಕೇರಳದಲ್ಲಿ ಪೊಟ್ಟ ಎಂಬ ಒಂದು ಪ್ರದೇಶ ಇದೆ, ಚಾಲಕ್ಕುಡಿ, ಅಲ್ಲಿ ರಿಟ್ರೀಟ್ ಧ್ಯಾನ ಕೇಂದ್ರ ಇದೆ. ಅಲ್ಲಿ ಒಮ್ಮೆ ಹೋಗುವಂಥ ಮನಸ್ಸಾಯಿತು. ಸೀದಾ ಅಲ್ಲಿಗೆ ಹೋಗಿ ಆ ರಿಟ್ರೀಟಿಗೆ ಅಟೆಂಡ್ ಆದೆ. ಅಟೆಂಡ್ ಆಗಿ ನಾನು 5ನೇ ದಿವಸ ಮನೆಗೆ ಫೋನ್ ಮಾಡಿದಾಗ ಏನು ಸಿಚುವೇಶನ್ ಅಂತ ಎಲ್ಲ ಕೇಳಿದೆ. ನಿಜವಾಗಲೂ ನಾನು ಮನೆಯಿಂದ ಹೊರಟು 16 ದಿವಸ ಆಯಿತು. ಈ 16 ದಿವಸವರೆಗೆ ನಾನು ಎಲ್ಲಿ ಇದೆ ಅಂತ ಮನೆಯವ್ರಿಗೆ ಕೂಡ ನಾನು ಫೋನ್ ಮಾಡಲಿಲ್ಲ. ಅಂದರೆ ಅಷ್ಟು ಟೆನ್ಷನ್ ಅಲ್ಲಿದೆ, ಎಂಥದ್ದು ಫೋನ್ ಮಾಡೋದು, ಏನಂತ ಹೇಳುವುದು ಅಂತ ಹೇಳ್ಕೊಂಡು ರಿಟ್ರೀಟ್ ಮುಗಿದ ದಿವಸ 5ನೇ ದಿವಸ ಕಾಲ್ ಮಾಡಿದಾಗ ಹೇಳಿದ್ರು, ಎಲ್ಲರೂ ಬಂದು ಹೇಳ್ತಾರೆ ಅವರ ಜೀವಕ್ಕೆ ಏನು ಅಪಾಯ ಇಲ್ಲದ್ರೆ ಬಂದರೆ ಸಾಕು, ಯಾಕಂದರೆ ಅವರು ವ್ಯಾಪಾರದಲ್ಲಿ ಸೋತಿದ್ದಾರೆ, ಲಾಸ್ ಆಗಿದೆ, ನಮ್ಗೆ ಗೊತ್ತಿದೆ. ಇವಾಗಿನ ಮಾರ್ಕೆಟ್ ಏನಿದೆ, ಸೊತ್ತು ಕೂಡ ಅಲ್ಲೇ ಇದೆ, ಮಾರಲಿಲ್ಲ ಅಂತ ಕೂಡ ಅದು ಕೂಡ ಅವ್ರಿಗೆ ಗೊತ್ತಿದೆ. ಎಲ್ಲರೂ ಬಂದು ಹೇಳ್ತಾರೆ ಇವಾಗ ಮಾರಿ ಏನು ಹಣ ಸಿಗುತ್ತೆ ಅಷ್ಟು ನಮಗೆ ಕೊಟ್ಟರೆ ಸಾಕು ಅಂದ. ಅದು ನನಗೆ ಹೇಳಿದ ಭಾಳ ಒಂದು ಸಂತೋಷ ಇದೆ. ಅಂದರೆ ನಾವು ಆ ದೇವರ ವಾಕ್ಯವನ್ನು ದೇವರ ಹತ್ರ ಹೋದರೆ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಸ್ಪಂದಿಸಿದ್ದಾರೆ, ನಮಗೆ ಸಹಾಯ ಮಾಡ್ತಾರೆ. ಅದರ ನಂತರ ಮತ್ತೆ ನಾನು ಇಲ್ಲಿ ಬಂದ ಇದ್ದ ಮಾಲುಗಳನ್ನು ಬೇರೆ ಹೊಸದೆಲ್ಲ ಬಿಡುಗಡೆ ಮಾಡಿ ಆವಿನ ಮಾರ್ಕೆಟಲ್ಲಿ ಮಾರಿದೆ. ಇದ್ದ ಹಣವನ್ನು ಎಲ್ಲರಿಗೆ ಹಂಚಿಕೊಟ್ಟು ಆಗಿದೆ. ಅದರ ನಂತರ ಸ್ವಲ್ಪ ದಿವಸ ನಂತರ ನಾನು ಕಂಜಿಕೋಡಿಗೆ ಯಾವುದೋ ಒಂದು ವಿಷಯಕ್ಕೂ ಹೇಳಿದೆ, ಪಾಲಕ್ಕಾಡು ಕಂಜಿಕೋಡು ಎಂಬ ಪ್ರದೇಶದಲ್ಲಿ. ಅಲ್ಲಿಂದ ವಾಪಸ್ ಬಂದು ಪಾಲಕ್ಕಾಡು ರೈಲ್ವೆ ಸ್ಟೇಷನಲ್ಲಿ ಬಂದು ರೈಲು ಕಾದು ಕೂದಿದ್ದೆ, ಟಿಕೆಟ್ ಎಲ್ಲ ಮಾಡಿಕೊಂಡು ಮಂಗಳೂರಿಗೆ. ಆ ನಿಮಿಷದಲ್ಲಿ ಕಂಡ ದೃಶ್ಯ ಏನಂತ, ನಮ್ಮಂಥವರು ತಿಂದು ಉಳಿದ ಏಂಜಲನ್ನು ಆ ಪ್ಲಾಟ್ಫಾರ್ಮಿಗೆ ಅಲ್ಲಿ ಡ್ರೈನೇಜಿಗೆ ಹಾಕಿಬಿಡ್ತಾರೆ. ಆ ಡ್ರೈನೇಜಲ್ಲಿ ಹೇಳು ಮೂತ್ರ ಹರಿತಾ ಇದೆ, ಅದರಲ್ಲಿ ಬಿದ್ದಂಥ ಏಂಜಲನ್ನು ಈ ಮಾನಸಿಕ ರೋಗಿಗಳು ತೆಗೀತಾರೆ, ತಿಂತಾರೆ. ಈ ದೃಶ್ಯ ನೋಡಿದಾಗ ನನಗೆ ತಡೆಯಲಿಕ್ಕಾಗಿಲ್ಲ, ನಾನು ಕೂಗಿಬಿಟ್ಟೆ. ದೇವರು ಎಷ್ಟು ಕಷ್ಟದಲ್ಲಿ ಇವರು ಜೀವನ ಮಾಡ್ತಾರೆ, ದೇವರು ಇಷ್ಟೆಲ್ಲ ಆದರೂ ನಮಗೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ನಮಗೆ ನೆಮ್ಮದಿ ಇಲ್ಲ, ಬೇಕು ಬೇಕು ಸಾಕು ಎಂಬುದು ಇಲ್ಲ. ನಾಳೆ ಒಂದು ವೇಳೆ ನನಗೆ ಅಥವಾ ನನ್ನ ಹೆಂಡತಿ ಮಕ್ಕಳಿಗೆ ಯಾಕೆ ಈ ಪರಿಸ್ಥಿತಿ ಬರಬಾರ್ದು, ಬಂದರೆ ನಮಗೆ ತಡೆಯಲಿಕ್ಕಾಗುತ್ತೆ ಅಂತೆಲ್ಲ ಕೂತು ಆಲೋಚನೆ ಮಾಡಿದೆ. ಸಡನ್ ನನಗೆ ಮನಸ್ಸಿಗೆ ಅನಿಸಿತು, ಇನ್ನೂ ಇವರ ಸೇವೆ ಮಾಡುವ. ಮತ್ತೆ ನಾನು ಅನಿಸಿದೆ, ಹೇಗೆ ಸಡನ್ ನಾವು ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲಲ್ಲ, ನನಗೆ ಹೆಂಡತಿ ಇದೆ, ಮಕ್ಕಳಿದೆ, ಇವ್ರದ್ದೆಲ್ಲ ಜವಾಬ್ದಾರಿಗಳಿದೆ, ಕೇಳಬೇಕಲ್ಲ ಅಂತ. ಮಾರನೇ ದಿವಸ ನಾನು ಇಲ್ಲಿ ನನ್ನ ಮನೆಗೆ ಬಂದೆ. ಪತ್ನಿ ಹತ್ರ ಈ ವಿಷಯವನ್ನು ನಾನು ಶೇರ್ ಮಾಡಿದೆ. ಶೇರ್ ಮಾಡಿದಾಗ ಪತ್ನಿಯವರು ಹೇಳಿದರು, ಒಳ್ಳೆಯ ಕೆಲಸ ಮಾಡುವ, ಆದರೆ ನಮಗೆ ಸ್ವಲ್ಪ ಆಲೋಚನೆ ಮಾಡಬೇಕು, ಯಾಕಂದರೆ ನಮ್ಮ ಮಕ್ಕಳಲ್ಲದ ಎಲ್ಲರದ್ದು ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ, ಏನು ಅವ್ರನ್ನೆಲ್ಲ ಕಲಿಸಬೇಕು, ಅವರಿಗೆಲ್ಲ ಮದುವೆ ಮಾಡಿಕೊಡಬೇಕು, ಜವಾಬ್ದಾರಿ ಇದೆ, ಅದೆಲ್ಲ ಆದ ನಂತರ ನಾವು ಮಾಡಿದ್ರೆ ಸಾಕಲ್ವಾ ಅಂತ ಕೇಳಿದ್ವಿ. ಅವಾಗ ನಾನು ಹೇಳಿದೆ, ಹೇಳಿದ ಸರಿ, ಆದರೆ ಒಂದು ವಿಷಯ, ನಮಗೆ ದೇವರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇವತ್ತು ಒಂದು ದಿವಸ ಕೊಟ್ಟಿದ್ದಾರೆ, ನಾಳೆ ದಿವಸ ಎಂಬುದು ನಮಗೆ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಯಾಕಂದರೆ ಒಂದು ಸಣ್ಣ ಅಟ್ಯಾಕ್ ಬಂದರೆ ಎಲ್ಲ ಮುಗಿಯಿತು, ಮತ್ತು ನಾವು ನಮ್ಮ ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಎಲ್ಲಿ ಅವಕಾಶ ಉಂಟು, ಅವಕಾಶ ಇಲ್ಲ. ಅದಕ್ಕೆ ನಾವು ಅದರ ಕುರಿತು ಚಿಂತೆ ಬೇಡ ಅಂತ ನಾನು ಹೇಳಿದೆ. ಮತ್ತು ನಮ್ಮ ಮಕ್ಕಳಿಗೆ ಕೂಡ ಒಂದು ವೇಳೆ ನಾವು ಒಳ್ಳೆಯ ಎಜುಕೇಷನ್ ಎಲ್ಲ ಕೊಟ್ಟು ಅವರು ಒಳ್ಳೆಯದಾದ ನಂತರ ಮಾಡುವಂಥೇಳಿ, ನಾಳೆ ನಮ್ಮ ಮಕ್ಕಳಿಗೆ ಸೊ ನಮಗೆ ಈ ಪರಿಸ್ಥಿತಿ ಯಾಕೆ ಬರಬಾರ್ದು ಅಂತ ನಾನು ಕೇಳಿದೆ. ಸರಿ ಆಯಿತು, ನಿಮ್ಮ ಹೆಚ್ಚೆ ಪ್ರಾರಂಭಿಸುವ ಅಂತೇಳಿದ್ರು. ಹಾಗೆ ಎಲ್ಲಿ ಅಂತ ಕೇಳಿದೆ. ನಾನು ಹೇಳಿದೆ, ಈಗ ನಮ್ಮ ಈ ಪ್ರಾಪರ್ಟಿಯಲ್ಲಿ ಬರುವಂಥ ಆಸ್ತಿಯಲ್ಲಿ ನಮ್ಮ ಖರ್ಚು ಬಿಟ್ಟು ಒಂದು 4 ಮಂದಿಯನ್ನು ನಮಗೆ ಸಾಕಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಂತ ಉತ್ಪತ್ತಿ ಇಲ್ಲಿ ಉಂಟು, ಸ್ವಲ್ಪ ಅಡಿಕೆ ತೋಟ, ಸ್ವಲ್ಪ ರಬ್ಬರ್ ಉಂಟು, ಸ್ವಲ್ಪ ತೆಂಗು ಉಂಟು. ಟೋಟಲ್ ನನ್ನ ಹೆಸರಲ್ಲಿ 21 ಎಕರೆ ಲ್ಯಾಂಡ್ ಇದೆ, ಅಲ್ಲಿ ಒಂದು 10 ಎಕರೆ ಫುಲ್ ಕೃಷಿ ಆಗಿದೆ. ಇದರಲ್ಲಿ ಅಷ್ಟು ನಮ್ಮ ಇದನ್ನು ಉಳಿಸಿಕೊಂಡು ಮಾಡ್ಬೋದು ಅಂತ ಹೇಳಿದೆ. ಹಾಗೆ ಎಲ್ಲಿ ಪ್ರಾರಂಭಿಸುವಂತ ಕೇಳಿ, ನಮ್ಮ ಮನೆಯಲ್ಲಿ ಅಂತ ಹೇಳಿದೆ. ಹಾಗೆ ನಮ್ಮ ಮನೆಯಲ್ಲಿ ಒಂದು ವ್ಯಕ್ತಿಯನ್ನು ತಂದು ಪ್ರಾರಂಭಿಸಿ. ಸಾವಿರದ 1999 ಮಾರ್ಚ್ 22 ತಾರೀಕು ಹಾಗೆ ಒಂದು ವ್ಯಕ್ತಿಯನ್ನು ತಂದು ನಾವು ಆರೈಕೆ ಮಾಡಿದೆ. ಅದರ ನಂತರ ಅದು ಒಂದಾಯಿತು, ಮತ್ತು 2 ಆಯಿತು, 3 ಆಯಿತು. ಹಾಗೆ ನಮ್ಮ ಚಿಕ್ಕ ಮನೆ, ಆ ಮನೆಯಲ್ಲಿ ನಾವು ಸೇರಿ 65 ಮಂದಿ ನಾವು ಅದರಲ್ಲಿ ಅಕಮಂಡೇಷನ್ ಮಾಡ್ತಾಯಿದ್ದೆ. ನಿಜವಾಗಿ ಹೇಳಿದರೆ ನಮಗೀಗ ಸತ್ತ ಈಗ ಮಲಗಲಿಕ್ಕೆ ಆಗ್ತಿರಲಿಲ್ಲ, ಹೀಗೆ ಮಲಗಬೇಕಿತ್ತು ಅಂತ ಪರಿಸ್ಥಿತಿ ಇತ್ತು. ಈ ಆಶ್ರಮ ಪ್ರಾರಂಭ ಮಾಡಿ ಆವಾಗ ಶಿವಾನಂದ ಹೆಸರೇ ಇರಲಿಲ್ಲ, ಯಾವುದೇ ಹೆಸರು ಇರಲಿಲ್ಲ, ಒಂದು 6 ತಿಂಗಳವರೆಗೆ ಯಾವುದೇ ಹೆಸರು ಇರಲಿಲ್ಲ. ಆಗ ತುಂಬ ಜನ ಬಂದು ಹೇಳ್ತಾಯಿದ್ರು, ಏನು ಆಶ್ರಮಕ್ಕೆ ಹೆಸರು ಇಟ್ಟಿದ್ದೀರಿ, ಯಾವುದೇ ಹೆಸರು ಇಡಲಿಲ್ಲ, ಒಂದು ಹೆಸರು ಇಡಬೇಕು, ಒಂದಾದ್ರೆ ನಿಮ್ಮ ತಂದೆಯದು ಮೆಮೊರಿ ಅಂತ, ತಾಯಿದು ಮೆಮೊರಿ, ಇಲ್ಲರ ಬೇರೆ ಸಂತರದು, ನಮ್ಮಲ್ಲಿ ಸಂತರವರೆಲ್ಲ ಇದ್ದಾರಲ್ಲ, ಯಾವುದೊಂದು ಹೆಸರು ಹಿಡಿಯುತ್ತೆ. ಅವಾಗ ನಾನು ಹೇಳಿದೆ, ನಾನಾಗಿ ಒಂದು ಹೆಸರು ಇಡುವುದಿಲ್ಲ, ದೇವರು ಒಂದಲ್ಲ ಒಂದು ದಿವಸ ಒಂದು ಹೆಸರು ಕೊಡ್ತಾರೆ.
ಆವಾಗ ಒಂದು ಹೆಸರಾಗ್ತೀನಿ ಅಂತ ನಾನು ಹೇಳಿದೆ ಕೇಳಿದವರಿಗೆಲ್ಲ. ಅಸಮ ಪ್ರಾರಂಭವಾದ ಸುಮಾರು 2 ವರ್ಷ ಆಗಿಲ್ಲ, 1.5 ವರ್ಷ ನಂತರ ಒಂದು ದಿವಸ ರಾತ್ರಿ ಮಲಗಿ ಒಳ್ಳೆ ನಿದ್ರೆ, ಸುಮಾರು 1-2 ಗಂಟೆ ಸಮಯ ಆಗಿರ್ಬೋದು. ಆವಾಗ ನನಗೆ ಒಂದು ವಾಕ್ಯ, ದೇವರ ವಾಕ್ಯ ತೋರಿಸಿಕೊಡ್ತಾ ಇದೆ. ಕೀರ್ತನ ಗ್ರಂಥ 87:1-6 ವಾಕ್ಯ. ಈಗ ತೆಗೆದು ಓದು ಓದು ಅಂತ ಅಷ್ಟು ಒಂದು ಕಿವಿಯಲ್ಲಿ ಬಂದು ಹೇಳಿದ ಹಾಗೆ ಇದಾಗ್ತದೆ. ನಾನು ಸಡನ್ ಎಚ್ಚರಿಕೆ ಆದೆ, ಬೈಬಲ್ ತೆಗೆದು ಓದಿದೆ. ಅದರಲ್ಲಿ ಏನು ಬರ್ತಿದೆ ಅಂತೇಳಿ, ಸಿಯೋನ್ ಎಂಬುದು ಅದು ದೇವರ ರಾಜ್ಯ, ಅಲ್ಲಿ ಎಲ್ಲ ಧರ್ಮದವರು ಸೇರಿಸಲಾಗುವುದು. ಅಲ್ಲಿ ಜಾತಿ ಧರ್ಮ ಭೇದ ಎಂಬುದು ಇಲ್ಲ, ಮನುಷ್ಯ ಧರ್ಮ ಒಂದು ಮಾತ್ರ, ಇದು ದೇವರ. ಹಾಗೆ ಸಿಯೋನ್ ಎಂಬ ಹೆಸರು ಕೊಡಲಿಕ್ಕೆ ಆ ವಾಕ್ಯ ಓದಿದಾಗ ಇದೇ ಹೆಸರು ಕೊಡುವ ಅಂತ ಇದಾಯಿತು. ಆಗ ಸಿಯೋನ್ ಅಂತ ಹೆಸರು ಕೊಡಲಿಕ್ಕೆ ಕಾರಣ.